ಎಲ್ಲರ ಅಚ್ಚುಮೆಚ್ಚಿನ ಅಪ್ಪು ಅವರ ಸಿನಿಮಾ ಜಾಕಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರೀ ರಿಲೀಸ್ ಆಗಿದೆ. 175 ಸ್ಕ್ರೀನ್ಗಳಲ್ಲಿ ಬಿಡುಗಡೆಯಾಗಿದ್ದ ಜಾಕಿ ಎರಡನೇ ವಾರದಲ್ಲಿ ಕೇವಲ ಬೆಂಗಳೂರು ಒಂದರಲ್ಲಿಯೇ 25ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಪ್ರದರ್ಶನವನ್ನ ಕಾಣ್ತಿದೆ. ಇನ್ನು ಕರ್ನಾಟಕದ ಲೆಕ್ಕವನ್ನ ತೆಗೆದುಕೊಂಡ್ರೆ ಸಂಖ್ಯೆ 60ರ ಮೇಲೆ ದಾಟುತ್ತೆ. ವಿಶೇಷ ಏನಂದ್ರೆ ಎರಡನೇ ವಾರದಲ್ಲಿಯೂ ಜಾಕಿ ಚಿತ್ರದ ಟಿಕೆಟ್ಗಳು ಬೆಂಗಳೂರಿನ ಕೆಲ ಕಡೆ ಬಿಸಿ ಬಿಸಿ ಶೇಂಗಾ ಹೋಳಿಗೆಯಂತೆ ಬಿಕ್ಕರಿ ಆಗ್ತಿವೆ. ನಮ್ಗೆಲ್ಲ ತಿಳಿದಂತೆ ವಾರಕ್ಕೆ ಹೆಚ್ಚು ಕಡಿಮೆ 4-5 ಸಿನಿಮಾಗಳು ತೆರೆಗೆ ಬರ್ತವೆ. ಆ ತೆರೆ ಕಂಡ ಸಿನಿಮಾಗಳು ಯಾವ್ದಾದ್ರೂ ಒಂದು ಸಿನಿಮಾ ಚಿತ್ರಮಂದಿರದಲ್ಲಿ ಒಂದು ವಾರ ಇದ್ರೆ ಅದೇ ಹೆಚ್ಚು ಎನ್ನುವ ವಾತಾವರಣ ಇದೆ. ಇದೆಲ್ಲ ಪ್ರಾರಂಭವಾಗಿದ್ದು ಕರೋನಾದಿಂದ, ಕರೋನಾದ ಸಮಯದಲ್ಲಿ ಲಗ್ಗೆ ಇಟ್ಟಿರುವ ಓಟಿಟಿ ಪ್ಲಾಟ್ಫಾರ್ಮ್ಗಳಿಂದ. ಹೀಗಿರುವಾಗ 14 ವರ್ಷದ ನಂತರ ಮರು ಬಿಡುಗಡೆಯಾದ ಜಾಕಿ ಮೊದಲನೇ ವಾರ ಯಶಸ್ವಿ ಪ್ರದರ್ಶನ ಕಂಡಿದೆ. 16 ದಾಖಲೆಗಳನ್ನ ಬರೆದಿದೆ. ಇದು ಸಾಲದು ಎಂಬಂತೆ ಎರಡನೇ ವಾರಕ್ಕೆ ಜಾಕಿ ಕಾಲಿಟ್ಟಿದ್ದು ಅಭಿಮಾನಿ ವಲಯದಲ್ಲಿ ಖುಷಿ ತಂದಿದೆ. ಇನ್ನು ಬೆಂಗಳೂರಿನ ಕೆಜಿ ರಸ್ತೆಯಲ್ಲಿ ಪ್ರಮುಖ ಚಿತ್ರಮಂದಿರ ಸಿಗೋದು ಕಷ್ಟವೇನು? ಇನ್ನು ಬೆಂಗಳೂರಿನಲ್ಲಿ ಎರಡನೇ ವಾರದಲ್ಲಿಯೂ ನರ್ತಕಿ ಚಿತ್ರಮಂದಿರದಲ್ಲಿ ದಿನದ 4 ಆಟಗಳ ಪ್ರದರ್ಶನವನ್ನ ಕಾಣ್ತಾ ಇದೆ. ಪ್ರಸನ್ನ, ನವರಂಗ, ಸಿದ್ದೇಶ್ವರ, ಕಾಮಾಖ್ಯದಲ್ಲೂ ಕೂಡ ಜಾಕಿ ಜಾತ್ರೆ ನಿರಂತರವಾಗಿ ಮುಂದುವರಿತಾ ಇದೆ. ಈ ವಾರ ಬಿಡುಗಡೆಯಾಗಿರುವಂತಹ ಕನ್ನಡ ಚಿತ್ರಗಳಂದ್ರೆ ಲೈನ್ ಮ್ಯಾನ್, ದಿಲ್ಕುಶ್, ಮನಸ್ಸು, ರಾಕ್ಷಸ ತಂತ್ರ ಹಾಗೂ ತೋತ್ಕಾಸ್. ಇನ್ನು ಹಿಂದಿಯಲ್ಲಿ ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಹಾಗೂ ಮಡ್ಗಾಂವ್ ಎಕ್ಸ್ಪ್ರೆಸ್ ಸಿನಿಮಾಗಳು ಬಿಡುಗಡೆಯಾಗಿವೆ. ತೆಲುಗಿನಲ್ಲಿ ಓಂ ಭೀಮ್ ಬುಷ್ ಸಿನಿಮಾ ಬಿಡುಗಡೆಯಾಗಿದೆ. ತಮಿಳಿನಲ್ಲಿ ರೆಬಲ್ ಸಿನಿಮಾ ತೆರೆಗೆ ಬಂದಿದೆ. ಆದ್ರೂ ಜಾಕಿ ಜಗ್ಗಿಲ್ಲ ಬಗ್ಗಿಲ್ಲ. ಈ ಎಲ್ಲಾ ಚಿತ್ರಗಳಿಗೆ ಸೆಡ್ಡು ಹೊಡೆದು ಜಾಕಿ ಚಿತ್ರಮಂದಿರದಲ್ಲಿ ಬಿಡಾರ ಹುಡಿದೆ. ಒಟ್ಟಿನಲ್ಲಿ ಜಾಕಿ ಜಾತ್ರೆ ಕೇವಲ ಒಂದು ವಾರವಷ್ಟೇ ಅಂದುಕೊಂಡಂತಹ ಲೆಕ್ಕಾಚಾರವನ್ನೆಲ್ಲ ಜಾಕಿ ಬುಡಮೇಲಾಗಿಸಿದೆ. ದಾಖಲೆ ಮೇಲೆ ದಾಖಲೆಯನ್ನ ಬರಿತ ಗಲ್ಲಾಪೆಟ್ಟಿಗೆಯಲ್ಲಿ ಪವರ್ಫುಲ್ ಸಿನಿಮಾ ಜಾಕಿ ಮುನ್ನುಗ್ತಾ ಇದೆ. ಒಂದು ವಾರದಲ್ಲಿ ಹೇಳಬೇಕಂದ್ರೆ ಅಪ್ಪು ನಿರಂತರ.